ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮ್ಯಾಮ್. ಈ ಏಷ್ಯಾ ಕಪ್ ಅಲ್ಲಿ ಸುಮಾರು ಜನ ಸುಮಾರು ಫ್ಯಾಂಟಸಿ ಅಪ್ಲಿಕೇಶನ್ ಅಲ್ಲಿ ಆಡಿರ್ತೀರಾ ಗೊತ್ತು. ಸೊ ನಾನಿವತ್ತು ಒಂದು ಹೊಸ ಅಪ್ಲಿಕೇಶನ್ ತಗೊಂಬಂದಿದ್ದೀನಿ. ಆಕ್ಚುಲಿ ನೀವು ಕಾಂಪಿಟೇಷನ್ ಇರುವಂತ ಅಪ್ಲಿಕೇಶನ್ ಅಲ್ಲಿ ಆಡಿದ್ರಿ ಅಂತಂದ್ರೆ ನೀವು ಯಾವ್ದ್ರಲ್ಲಿ ಆಡ್ತೀರೋ ನಿಮಗೆ ಬಿಟ್ಟಿದ್ದು. ಬಟ್ ಅಲ್ಲಿ ಅಲ್ಟಿಮೇಟ್ಲಿ ಈ ತರ ಒಂದು ಅಪ್ಲಿಕೇಶನ್ ಇದೆ ಅಂತ ತೋರಿಸಿದೀನಿ. ಯಾಕಂದ್ರೆ ಇದ್ರಲ್ಲಿ ಒಂಥರ ಅಡಿಷನಲ್ ಫೀಚರ್ಸ್ ಗಳು ಇದೆ. ನೀವು ಡ್ರೀಮ್ ಇಲೆವೆನ್ ಅದು ಇದು ಎಲ್ಲ ಉಪಯೋಗಿಸಿರ್ಬೋದು, ಬಟ್ ಅದರಲ್ಲಿ ಈ ಫೀಚರ್ ಇಲ್ಲ. ಈ ಫೀಚರ್ ಪ್ರಾಬಬ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಡಿಷನಲ್ ಫೀಚರ್ನ ಆಡ್ ಮಾಡ್ಬಿಟ್ಟು ಜೊತೆಗೆ ಇದರಲ್ಲಿ ನೀವು ಲೂಡೋ ಕೂಡ ಆಡ್ಬೋದು ಆರಾಮಾಗೆ. ಇದು ನಿಮಗೆ ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡ್ ಗೇಮು. ಲೂಡೋ ಕೂಡ ಸ್ಕಿಲ್ ಬೇಸ್ಡ್ ಗೇಮು, ಯಾಕಂದ್ರೆ ಒಬ್ಬ ಪ್ಲೇಯರ್ ಮೇಲೆ ನೀವು ಇಲ್ಲಿ ಆಡ್ತಾ ಇರ್ತೀರಿ, ಯಾವುದೇ ಬಾಟ್ ಮೇಲೆ ಆಡ್ತಾ ಇರೋದಿಲ್ಲ ನೀವು. ಜೊತೆಗೆ ನೀವು ಇಲ್ಲಿ ಫ್ಯಾಂಟಸಿ ಕ್ರಿಕೆಟ್ನ ಕೂಡ ಆಡ್ಬೋದು. ಅಡಿಷನಲ್ ಫೀಚರ್ಸ್ನ ಇನ್ಕ್ಲೂಡ್ ಮಾಡ್ಬಿಟ್ಟು ಈ ಆ್ಯಪ್ನ ತಯಾರು ಮಾಡಿದರೆ ಸೊ ನಿಮಗಿದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೋದು. ವಿಡಿಯೋನ ಕಡೆಗಂಟೆ ನೋಡಿ, ಎಲ್ಲೂ ಮಿಸ್ ಮಾಡ್ಕೊಂಡಿದ್ದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಇನ್ಸ್ಟಂಟ್ ಪೇಮೆಂಟ್ ಕೂಡ ಕೊಡ್ತಾ ಇದಾರೆ. ಮಗ ಈ ಫ್ಯಾಂಟಸಿ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಈ ತರ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ ರಿವ್ಯೂಸ್ ಎಲ್ಲ ಬರ್ತಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದ್ರೆ ಅದು ಡೌನ್ಲೋಡ್ ಆಗುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆಯ್ತು ಅಂತ ಅಂದಾಗ ನಿಮ್ಗೊಂಥರ ಇಂಟರ್ಫೇಸ್ ಬರುತ್ತೆ. ಒಂಥರ ಇಂಟರ್ಫೇಸ್ ಏನ್ಗುರು, ನಾರ್ಮಲಿ ನಿಮಗೆ ರಿಜಿಸ್ಟ್ರೇಷನ್ ಇಂಟರ್ಫೇಸ್ ಬರುತ್ತೆ. ಆ ರಿಜಿಸ್ಟ್ರೇಷನ್ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಈ ತರ ಇರುತ್ತೆ. ಫೋಟೋ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫುಲ್ ನೇಮ್, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಪಾಸ್ವರ್ಡ್, ಜೊತೆಗೆ ಕನ್ಫರ್ಮೇಶನ್ ಪಾಸ್ವರ್ಡ್, ಜೊತೆಗೆ ಇನ್ವಿಟೇಷನ್ ಕೋಡ್ನ ಹಾಕಂಗಿದ್ರೆ ಹಾಕಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಅದು ಆಪ್ಷನ್ ಅಲ್ಲೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲೂಡೋ ಕೂಡ ಆಡ್ಬೋದು ಅಥವಾ ಕ್ರಿಕೆಟ್ ಕೂಡ ಆಡ್ಬೋದು. ನಾವಿವಾಗ ಮೈನ್ ಫೋಕಸ್ ಮಾಡ್ತಿರೋದು ಕ್ರಿಕೆಟ್ ಮೇಲೆ, ಯಾಕಂದ್ರೆ ಏಷ್ಯಾ ಕಪ್ ನಡೀತಾ ಇರೋದ್ರಿಂದ, ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನಾಳೆ ನಡೀತಾ ಇರೋದ್ರಿಂದ ಪ್ರಾಬಬ್ಲಿ ಇದರಲ್ಲಿ ಆಡ್ತೀರ ಅಂತ ಅನ್ಕೊಂಡಿದ್ದೀನಿ. ಅಡಿ ಅಂತ ಹೇಳ್ತಿಲ್ಲ, ಆಡಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನಾದ್ರು ನೀವು ಫಸ್ಟ್ ನಾನು ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ ನಿಮಗೆ ಇಂಟರ್ಫೇಸ್ ಯಾವ ಥರ ಇದೆ ಅಂತ ಫ್ಯಾಂಟಸಿ ಕ್ರಿಕೆಟ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಪ್ಲೇ ನೌ ಮೇಲೆ. ಮೇಲ್ಗಡೆ ಲೂಡೋ ಆಡೋಂಗಿದ್ರೆ ಲೂಡೋ ಕೂಡ ಆಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಇದೆ, ಪಾಕಿಸ್ತಾನ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್ ಇದೆ, ಎರಡು ನಿಮಗೆ ಏಷ್ಯಾ ಕಪ್ ರಿಲೇಟೆಡ್ ಮ್ಯಾಚು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೇಲೆ. ನಿಮ್ಗೆ ನಾರ್ಮಲಿ ಯಾವ ಥರ ಎಲ್ಲ ನಿಮಗೆ ಫ್ಯಾಂಟಸಿ ಅಪ್ಲಿಕೇಶನ್ ಇರುತ್ತೋ ಅದೇ ಥರ ಇಂಟರ್ಫೇಸ್ ಇಲ್ಲೂ ಕೂಡ ನೋಡೋಕೆ ಸಿಗುತ್ತೆ. ಇಲ್ಲಿ ಬೆಂಕಿ ಫೀಚರ್ ಏನು ಗೊತ್ತಾಗೋರು, ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ ಆಪ್ಷನ್, ಇದ್ರ ಮೇಲೆ ಅದಕ್ಕೆ ನಿಮ್ಗೆ ಒಂಥರ ಪಳಪ್ಪಳ ಅಂತ ಪಳ್ಬಿಡ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ಸೊ ನೀವಿಲ್ಲಿ ಫುಲ್ ಮ್ಯಾಚ್ಗೆ ಕೂಡ ಆಡ್ಬೋದು. ನೀವು ಓನ್ ರೂಮ್ನ ಕ್ರಿಯೇಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನೀವು ಲಿಮಿಟೆಡ್ ಓವರ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಕೂಡ ಆಡ್ಬೋದು. ಇವಾಗ 5 ಓವರ್ಸ್ ಅಂತ ಇದೆ ನೋಡಿಲಿ. ಸೊ ಈ ಥರ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಸೆಲೆಕ್ಟ್ ಇನ್ನಿಂಗ್ಸು, ಫಸ್ಟ್ ಇನ್ನಿಂಗ್ಸ್ ಕೂಡ ಆಡ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಕೂಡ ಆಡ್ಬೋದು, ಒಂದು ಇನ್ನಿಂಗ್ಸ್ಗೆ 1 to 5 ಓವರ್ಸ್ಗೂ ಕೂಡ ನಿಮ್ಮ ಫ್ರೆಂಡ್ ಮೇಲೆ ಮ್ಯಾಚ್ನ ನೀವು ಆಡ್ಬೋದು. ಅಂದರೆ 5th to 10th ಕೂಡ ಆಡ್ಬೋದು, ಆಮೇಲೆ 10th to 15th ಆಡ್ಬೋದು, 15th to 20th ಕೂಡ ಆಡ್ಬೋದು, ಫುಲ್ ಮ್ಯಾಚ್ಗೂ ಕೂಡ ಆಡ್ಬೋದು. ಸೊ ಇದೊಂಥರ ಬೆಂಕಿ ಫೀಚರ್ ಅಂತ ಹೇಳ್ಬೋದು. ಇಲ್ಲಿ 50 ರುಪೀಸ್ ಬೇಕಾದ್ರೂ ಹಾಕ್ಬೋದು ಅಥವಾ 500 ರುಪೀಸಿಗೆ ಬೇಕಾದ್ರೂ ಹಾಕ್ಬೋದು. ಕಂಟೆಸ್ಟ್ ಸೈಜ್ನ ನೀವು ಜಾಸ್ತಿ ಬೇಕಾದ್ರೂ ಮಾಡ್ಬೋದು, ಜಾಸ್ತಿ ಜನ ಆಡ್ತೀರಾ ಅಂತಂದ್ರೆ. ಸೊ ರೂಮ್ನ ಕ್ರಿಯೇಟ್ ಮಾಡೋರಿಗೆ ಇದೊಂಥರ ಬೆಂಕಿ ಅಪ್ಲಿಕೇಶನ್ ಅಂತ ಹೇಳ್ಬೋದು ಗುರು. ಕ್ರಿಯೇಟ್ ಕಾಂಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇದರಿಂದ ನೀವು ಆರಾಮಾಗಿ ನಿಮ್ಮ ಫ್ರೆಂಡ್ಸ್ನ ಆರಾಮಾಗಿ ಇನ್ವೈಟ್ ಮಾಡಿಕೊಂಡು ಆಡಬಹುದು. ಇದೊಂಥರ ಬೆಂಕಿ ಫೀಚರ್ ಈ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇನ್ ಕೇಸ್ ಇದರಲ್ಲಿ ನೀವು ಡೆಪಾಸಿಟ್ ಮಾಡಬೇಕು ಅಂದರೆ ಆಡಬೇಕು ಅಂದ್ರೆ ಆಬ್ವಿಯಸ್ಲಿ ಡೆಪಾಸಿಟ್ ಮಾಡಬೇಕು. ಬೋನಸ್ ಅಮೌಂಟ್ ಅದು ಇದು ಎಲ್ಲ ಏನು ಕೊಡೋದಿಲ್ಲ ಇದರಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೆಪಾಸಿಟ್ ಮೇಲೆ. ನಾನು ಇಲ್ಲಿ ಸಿಕ್ಕಾಪುರ ಡೆಪಾಸಿಟ್ ಕೂಡ ಮಾಡಿದ್ದೀನಿ, ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇದರಲ್ಲಿ ಡೆಪಾಸಿಟ್ ಮಾಡಿರೋದು 180 ಏನೋ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಇದು ವಿತ್ಡ್ರಾ ಮಾಡ್ಕೊಂಡಿರೋದು ಇದು 180 ನಾನು ಲೂಡೋ ಆಡ್ಬಿಟ್ಟಿದ್ದಿರೋದು. ಆ್ಯಕ್ಚುಲಿ ನಾನು ಫ್ಯಾಂಟಸಿ ಕ್ರಿಕೆಟ್ ಆಡ್ಬಿಟ್ಟಿದ್ದಿರೋದಲ್ಲ. ಸೊ ಇಂಟ್ರೆಸ್ಟೆಡ್ ಇರೋರು ಲೂಡೋ ಕೂಡ ಆಡ್ಬೋದು, ಜೊತೆಗೆ ಫ್ಯಾಂಟಸಿ ಕ್ರಿಕೆಟ್ ಕೂಡ ಆಡ್ಬೋದು. ಬೆಂಕಿ ಫೀಚರ್ಸ್ ಇದೆ ಲೂಡೋಲಿ ಎಸ್ಪೆಷಲಿ, ಯಾಕಂದರೆ 1 to 1 ನೀವಿಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಬಾಟ್ ಜೊತೆ ಏನೋ ಆಡ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಇಂಟರ್ಫೇಸ್ ಇದೆ. ಕ್ರಿಯೇಟ್ ಟೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತಂದರೆ ಇಲ್ಲಿ ಟೀಮ್ನ ಕೂಡ ನೀವು ಆರಾಮಾಗೆ, ನಾರ್ಮಲಿ ಎಲ್ಲ ಅಪ್ಲಿಕೇಶನ್ಗಳನ್ನು ನೀವು ಹೆಂಗೆ ಟೀಮ್ನ ಕ್ರಿಯೇಟ್ ಮಾಡಿದ್ರೆ ಅದೇ ಥರ ನೀವು ಟೀಮ್ನ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಆಪ್ಷನ್ಸು ಇದೆ. ನಾನಿವಾಗ ಒಂದು ಡಮ್ಮಿ ಟೀಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ, ಪ್ರಿವ್ಯೂ ಕೂಡ ನೋಡ್ಕೋಬೋದು. ಸೊ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಕ್ರಿಯೇಟ್ ಮಾಡಿರೋಂಥ ಟೀಮ್ ನೋಡಿ ಯಾವ ಥರ ಕ್ವಾಲಿಟಿ ಸಿಗುತ್ತೆ ನಿಮಗೆ ಅಂತ. ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೂ ಚಿಂದಿಯಾಗಿದೆ. ಬೇರೆ ಅಪ್ಲಿಕೇಶನ್ಗೆ ಕಂಪೇರ್ ಮಾಡ್ಕೊಂತು ಅಂದರೆ ಎಡಿಟ್ ಕೂಡ ಮಾಡ್ಬೋದು, ಕ್ಲೋನ್ ಕೂಡ ಮಾಡ್ಕೋಬೋದು, ಬೇರೆ ಬೇರೆ ಟೀಮ್ನ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಒಂಥರ ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೂಡೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ಲೂಡೋ ಕೂಡ ಆಡ್ಬೋದು. ಫ್ಯಾಂಟಸಿ ಕ್ರಿಕೆಟ್ ಬೇಕು ಅಂತಂದರೆ ಸಾರಿ ಫ್ಯಾಂಟಸಿ ಕ್ರಿಕೆಟ್ ಕೂಡ ಆಡ್ಬೋದು. ಯಾವ್ದು ಬೇಕಾದ್ರೂ ಆಡ್ಬೋದು ಗುರು. ಕ್ರಿಕೆಟ್ ನೋಡ್ತಾ ಇರ್ಬೋದು, ಸಿಕ್ಕಾಪಡೆ ಮ್ಯಾಚಸ್ ಇದೆ. ಈ ಅಪ್ಲಿಕೇಶನ್ಲಿ ಡೆಪಾಸಿಟ್ ಮಾಡಬೇಕು ಅಂದರೆ ಸಿಂಪಲ್, ಮೇಲ್ಗಡೆ ವ್ಯಾಲೆಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವ್ಯಾಲೆಟ್ ಸೆಕ್ಷನಲ್ಲಿ ಇದ್ದೀನಿ ನಾನು. ವ್ಯಾಲೆಟ್ ಸೆಕ್ಷನಲ್ಲಿ ನಿಮಗೆ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ತೋರಿಸ್ತಾ ಇದೆ. ನಾನು ಇಲ್ಲಿ ಆ್ಯಡ್ ಮಾಡಿರೋದು, ವಿತ್ಡ್ರಾ ಮಾಡ್ಕೊಡೋದೆಲ್ಲ ತೋರಿಸ್ತಾ ಇದೆ ನೋಡಿ. ಸೊ ಸಿಂಪಲ್ ಆಗಿ ನೀವು ಆ್ಯಡ್
ಯು.ಪಿ.ಐ ಮೂಲಕ ವಿಡ್ರಾ ಮಾಡ್ಕೊಂಡಿದ್ರೆ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಬೇಕಾದ್ರೆ ವಿಡ್ರಾ ಮಾಡ್ಕೋಬಹುದು, ಪೇಟಿಎಂ ಅಕೌಂಟ್ಗೂ ಕೂಡ ನೀವು ಆರಾಮಾಗಿ ವಿಡ್ರಾ ಮಾಡ್ಕೋಬಹುದು. ಈ ಫ್ಯಾಂಟಸಿ ಕ್ರಿಕೆಟ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಕಾಂಟೆಸ್ಟ್ ಇಲ್ಲಿ ನೋಡಕ್ ಸಿಗುತ್ತೆ. ಮೆಗಾ ಕಾಂಟೆಸ್ಟ್ ಸಿಗುತ್ತೆ, ನೋಡ್ತಾ ಇರಬಹುದು ಎಷ್ಟು ಜನ ಇಲ್ಲಿ ಆಡ್ ಆಗಿದ್ದಾರೆ ಅಂತ. ಸ್ವಲ್ಪ ಕಮ್ಮಿ ಜನ ಆಡ್ ಆಗಿರೋದ್ರಿಂದ ನೀವು ವಿನಿಂಗ್ ಪಾಸಿಬಿಲಿಟಿ ಆಲ್ಮೋಸ್ಟ್ ನಿಮ್ಗೆ ಜಾಸ್ತಿ ಆಗುತ್ತೆ. ಜಾಸ್ತಿ ಜನ ಜಾಯ್ನ್ ಆದ್ರೂ ಅಂದ್ರೆ ನಿಮ್ಗೆ ವಿನಿಂಗ್ ಪಾಸಿಬಿಲಿಟಿ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ, ಅಮೌಂಟ್ ಕೂಡ ಕಮ್ಮಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಬೇರೆ ಬೇರೆ ತರ ಎಲ್ಲ ಆಪ್ಷನ್ಸ್ ಇದೆ. ಅಂದ್ರೆ ನೀವು ಹೆಡ್ ಟು ಹೆಡ್ ಬೇಕಾದ್ರೂ ಆಡ್ಬೋದು, ಅಥವಾ 3-in-1 ಗ್ರೂಪ್ ಆಡ್ಬೋದು, 4-in-1 ಗ್ರೂಪ್ ಆಡ್ಬೋದು, ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಪೂಲ್ ಕಾಂಟೆಸ್ಟು ಕೂಡ ಇದೆ ಇದರಲ್ಲಿ. ಸೊ ಅಂದರೆ ಕಮ್ಮಿ ಅಮೌಂಟ್ ಇದೆ, ಯಾಕಂದರೆ ಇವಾಗ ಇವರು ಒಂದು ಸ್ವಲ್ಪ ಸ್ಟಾರ್ಟಪ್ ಆಗಿರೋದ್ರಿಂದ ಕಮ್ಮಿ ಅಮೌಂಟ್ ಇರುತ್ತೆ. ಜಾಸ್ತಿ ಯೂಸ್ ಅಮೌಂಟ್ 2 crore ಆ ಥರ ಎಲ್ಲ ಏನಿಲ್ಲ. ಇದರಲ್ಲಿ ಬೆಂಕಿ ಆಫರ್ ಕೂಡ ಬಿಡ್ತಾರೆ ಅವಾಗ ಅವಾಗ. ಒಂದ್ಸಲ ಚೆಕ್ಔಟ್ ಮಾಡಿ ಇಂಟ್ರೆಸ್ಟ್ ಇದೆ ಅಂತ ಅಂದರೆ. ನೋಡಿದ್ರಲ್ಲ ಮಗ, ಈ ಥರ ಈ ಅಪ್ಲಿಕೇಶನ್ ಲೂಡೋ ಕೂಡ ಆಡ್ಬಿಟ್ಟು ಅರ್ನ್ ಮಾಡ್ಬೋದು, ಜೊತೆಗೆ ಫ್ಯಾಂಟಸಿ ಕ್ರಿಕೆಟ್ನ ಆಡ್ಬಿಟ್ಟು ಕೂಡ ನೀವು ಅರ್ನ್ ಮಾಡ್ಬೋದು. ಈ ಏಷ್ಯಾಕಪ್ ಅಲ್ಲಿ ಪ್ರಾಬಬ್ಲಿ ಬೇರೆ ಅಪ್ಲಿಕೇಶನ್ ಅಲ್ಲಿ ಆಡ್ತಾ ಇರೋರು ಈ ಅಡಿಷನಲ್ ಫೀಚರ್ಸ್ ನ ಯೂಸ್ ಮಾಡೋದಕ್ಕೋಸ್ಕರ ಆದ್ರೂ ಈ ಅಪ್ಲಿಕೇಶನ್ ಟ್ರೈ ಮಾಡ್ತೀರಾ ಅಂತ ಅನ್ಕೊಡ್ತೀನಿ. ಯಾಕೆಂತಂದ್ರೆ ಅದೇ ಹೇಳಿದ್ನಲ್ಲ ನಿಮ್ಗೆ, ಕಾಂಪಿಟೇಷನ್ ನಿಮ್ಗೆ ಜಾಸ್ತಿ ಯೂಸರ್ಸ್ ಇರೋಂಥ ಅಪ್ಲಿಕೇಶನ್ ಆಡಿದ್ರಿ ಅಂತಂದ್ರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಇರುತ್ತೆ. ಕಡಿಮೆ ಯೂಸರ್ಸ್ ಇರೋಂಥ ಅಪ್ಲಿಕೇಶನ್ ನೀವು ಆಡಿದ್ರಿ ಅಂತಾನೆ ನಿಮ್ಗೆ ವಿನಿಂಗ್ ಪಾಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಇಷ್ಟ ಯಾವ್ದ್ರಲ್ಲಿ ಬೇಕಾದ್ರೂ ಆಡ್ಬೋದು. ಅಲ್ಟಿಮೇಟ್ಲಿ ಈ ತರ ಒಂದು ಅಪ್ಲಿಕೇಶನ್ ಇದೆ ಅಂತ ನಿಮ್ಗೆ ತೋರಿಸಿದ್ನಿ. ಇಷ್ಟ ಇತ್ತು ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಚಿಯರ್ಸ್, ಬಾಯ್.